ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಎಸ್ ವಿ ಎಲೆಕ್ಟ್ರಾನಿಕ್ಸ್. ತುಂಬ ದಿನಗಳ ನಂತರ ವೀಡಿಯೋ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 1 ತಿಂಗಳಾಯಿತು ಅನ್ಸುತ್ತಲ್ವಾ ವೀಡಿಯೋ ಮಾಡಿ. ಸೊ ಇವತ್ತು ಒಂದು ಸ್ಪೆಷಲ್ ವೀಡಿಯೋ ತೊಗೊಂಬರ್ತಾ ಇದ್ದೀನಿ. ಸೊ ಇವತ್ತು ನಾವು ಒಂದು ಸ್ಯಾಮ್ಸಂಗ್ 55 inches ಟಿ ವಿ ಬಗ್ಗೆ ಆದರೆ ನೋಡೋಣ. ಇದು ಆ್ಯಕ್ಚುಲಿ ನನ್ನ ಹತ್ರ 2 ಟಿ ವಿ ಬಂದಿತ್ತು, 2 ಸೇಮ್ ಡೇ ಸೇಮ್ ಪ್ರಾಬ್ಲಮ್ಸ್ನೊಂದಿಗೆ ಬಂದಿದ್ದಂಥ ಟಿ ವಿ ಆಗಿತ್ತು. ಸೊ ಇದರಲ್ಲಿ ನನಗೆ ತುಂಬ ಈಸಿ ಆಗಿದ್ದು ಅಂದರೆ ಈ 2 ಟಿ ವಿ ಒಂದೇ ಸರಿ ಬಂದಿದ್ದಕ್ಕೆ ನನಗೆ ಪ್ರಾಬ್ಲಮ್ ಫೈಂಡ್ ಔಟ್ ಮಾಡೋದಕ್ಕೆ ಈಸಿ ಆಗಿತ್ತು. ಏನಂದರೆ ಇದರಲ್ಲಿ ಯಾವುದೇ ರೀತಿ ಮದರ್ ಬೋರ್ಡು ಪ್ರಾಬ್ಲಮ್ ಇರಲಿಲ್ಲ. ಇದರಲ್ಲಿ ಆ್ಯಕ್ಚುಲ್ ಮದರ್ ಬೋರ್ಡೇ ಬರೋದಿಲ್ಲ. ಆ ರೀತಿಯಾದಂಥ ಸ್ಯಾಮ್ಸಂಗ್ನ ಟಾಪ್ ಆಫ್ ದಿ ಲೈನ್ ಫ್ರೇಮ್ ಟಿ ವಿ ಇದಾಗಿರುತ್ತೆ. ಈ ಟಿ ವಿಯ ಮಾಡಲ್ ನಂಬರ್ ನೋಡಿಕೊಂಡ್ರೆ QA55L S03 ಅಂದ್ಬಿಟ್ಟು ಈ ಟಿ ವಿ ಆದರೆ ನಮಗೆ ರಿಪೇರಿಗೆ ಬಂದಿತ್ತು. ಇದರಲ್ಲಿ ಪ್ರಾಬ್ಲಮ್ ನೋಡ್ಕೊಳ್ಳೋದಾದ್ರೆ ನಮಗೆ ಸ್ಟಾರ್ಟಿಂಗ್ ಈ ರೀತಿ ದ ಫ್ರೇಮ್ ಅಂತ ಬರೋದು, ನೆಕ್ಸ್ಟ್ ಇದು ಕಂಪ್ಲೀಟ್ ಆಫ್ ಆಗಿ ಮತ್ತೆ ಸ್ಯಾಮ್ಸಂಗ್ ದಿ ಫ್ರೇಮ್ ಅಂತಾನೆ ಬರ್ತಿತ್ತು. ಈ ಪ್ರಾಬ್ಲಮ್ನೊಂದಿಗೆ ಈ ಟಿ ವಿ ನಮಗೆ ರಿಪೇರಿಗೆ ಬಂದಿತ್ತು. ಈ ಟಿ ವಿಯ ಬ್ಯಾಕ್ ಸೈಡ್ ನೋಡಿಕೊಂಡ್ರೆ ನಮಗೆ ಯಾವುದೇ ರೀತಿಯಾದಂಥ ಸ್ಕ್ರೂಸ್ ನೋಡೋದಕ್ಕೆ ಸಿಗೋದಿಲ್ಲ. ಜಸ್ಟ್ ಇದೊಂದು ಹ್ಯಾಂಗ್ ಮಾಡೋದಕ್ಕೆ ಒಂದು ವಾಲ್ ಮೌಂಟ್ ಕೊಟ್ಟಿದ್ದಾರೆ. ಈ ವಾಲ್ ಮೌಂಟ್ ಬಿಟ್ಟರೆ ಇದರಲ್ಲಿ ಯಾವುದೇ ಬೇರೆ ಸ್ಕ್ರೂಸ್ ಅವೈಲೇಬಲ್ ಇರೋದಿಲ್ಲ. ಸ್ಯಾಮ್ಸಂಗ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಕ್ರೂಲೆಸ್ ಟಿ ವಿ ಬರೋದ್ರಿಂದ ಇದರ ಬ್ಯಾಕ್ನ ಯಾವ ರೀತಿ ಓಪನ್ ಮಾಡ್ಕೊಳ್ಳೋದು ಅಂತ ನಾನು ಇದಕ್ಕೆ ಮುಂಚೆ ಸುಮಾರು ವೀಡಿಯೋಗಳಲ್ಲಾದರೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಆ ವೀಡಿಯೋಸ್ನ ಚೆಕ್ ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿ ಮದರ್ ಬೋರ್ಡ್ ಇರೋದಿಲ್ಲ. ಈ ರೀತಿಯಾಗಿ 1 ಕನೆಕ್ಟ್ ಬಾಕ್ಸ್ ಅಂತ ಬರುತ್ತೆ. ಈ 1 ಕನೆಕ್ಟ್ ಬಾಕ್ಸಿಂದ ನಾವು ಟಿ ವಿಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಅದ್ರ ಮುಖಾಂತರ ಈ 1 ಕನೆಕ್ಟ್ ಬಾಕ್ಸ್ ಕಂಪ್ಲೀಟ್ ಮದರ್ ಬೋರ್ಡ್ ಥರನೇ ವರ್ಕ್ ಆಗುತ್ತೆ. ನೀವು ಟಿವಿಯ ಬ್ಯಾಕ್ ಸೈಡ್ ನೋಡ್ಕೊಬೋದು, ನಮ್ಗೆ ಇಲ್ಲಿ ಯಾವುದೇ ರೀತಿಯಾದಂಥ ಪೋರ್ಟ್ಸ್ ಆಗಲಿ ಏನು ನೋಡೋದಕ್ಕೆ ಸಿಗೋದಿಲ್ಲ. ಜಸ್ಟ್ ಈ ರೀತಿ ಒಂದು ವಾಲ್ ಮೌಂಟ್ ಇರುತ್ತೆ, ಮತ್ತು ಈ ಕಡೆ ಸೈಡಲ್ಲಿ 1 ಕನೆಕ್ಟ್ಗೆ ಒಂದು ಪೋರ್ಟ್ ಕೊಟ್ಟಿರ್ತಾರೆ. ಈ ಪೋರ್ಟು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಈ ಕೇಬಲ್ ಅಂತೂ ತುಂಬ ಕಾಂಪ್ಲಿಕೇಟೆಡ್ ಆಗಿರುತ್ತೆ, ತುಂಬ ಸ್ಮೂತಾಗಿ ಯೂಸ್ ಮಾಡಬೇಕು. ಕೇಬಲ್ನ ಕಾಸ್ಟ್ ಕೂಡ 12-13 ಸಾವಿರ ರೂಪಾಯಿ ಇದೆ. ಇವಾಗ ಈ ವಾಲ್ ಮೌಂಟ್ನ ಓಪನ್ ಮಾಡ್ಕೊತಾ ಇದ್ದೀನಿ. ವಾಲ್ ಮೌಂಟ್ನ ಜಸ್ಟ್ 4 ಸ್ಕ್ರೂ ಓಪನ್ ಮಾಡಿಕೊಂಡು 1 ಕನೆಕ್ಟರ್ ಹತ್ರ ಇರೋ ಒಂದು ಸ್ಕ್ರೂನ ಓಪನ್ ಮಾಡಿಕೊಂಡ್ರೆ ನಮಗೆ ಬ್ಯಾಕ್ ಕ್ಯಾಪ್ ಅನ್ನೋದು ಈಸಿಯಾಗಿ ಓಪನ್ ಆಗುತ್ತೆ. ಸ್ವಲ್ಪ ಲಾಕ್ಸ್ ಇರುತ್ತೆ, ಲಾಕ್ಸ್ ಇರೋ ಟಿ ವಿಗಳನ್ನ ನಾವು ಸ್ಯಾಮ್ಸಂಗ್ ಬ್ಯಾಕ್ ಕ್ಯಾಪ್ ಓಪನರ್ ಇರುತ್ತಲ್ಲ ಅದ್ರ ಸಹಾಯದಿಂದ ಓಪನ್ ಮಾಡ್ಕೊಬೋದು. ಇದು ಫಸ್ಟ್ ಟಿ ವಿ ಆಗಿರುತ್ತೆ. ಈ ಟಿ ವಿಯ ಇಂಟರ್ಫೇಸ್ ನೋಡಿಕೊಂಡ್ರೆ ನಮಗೆ ರೀತಿ 2 ಸ್ಪೀಕರ್ಸು, ಒಂದು ಇನ್ವರ್ಟರ್ ಬೋರ್ಡು, ಒಂದು ಡ್ರೈವ್ ಬೋರ್ಡು ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ಡ್ರೈವ್ ಬೋರ್ಡಲ್ಲಿ ಬಂದ್ಬಿಟ್ಟು ನಮ್ಗೆ ಆಲ್ಮೋಸ್ಟ್ ಟಿಕಾನ್ನ ವರ್ಕು ಸಹ ಮಾಡ್ತಾ ಇರುತ್ತೆ, ಮತ್ತು ಬ್ಯಾಕ್ ಲೈಟ್ನ ಕಂಟ್ರೋಲ್ ಮಾಡೋದಕ್ಕೆ ಕಂಟ್ರೋಲರ್ ಥರನೂ ಇದು ವರ್ಕ್ ಮಾಡ್ತಾ ಇರುತ್ತೆ. ಸೊ ಇದರಲ್ಲಿ ಒಂದೇ ಒಂದು ಬೋರ್ಡು ನಮಗೆ ನೋಡೋದಕ್ಕೆ ಸಿಗ್ತಾ ಇರೋದು. ಮತ್ತು ನೀವು ಇಲ್ಲಿ ನೋಡ್ಬೋದು, ಫಸ್ಟ್ ಟಿ ವಿಗೆ ಸೆಕೆಂಡ್ ಟಿ ವಿಗೆ ಇದೊಂದೇ ಡಿಫ್ರೆನ್ಸು. ಈ ಕನೆಕ್ಟರ್ ಕೆಳಗಡೆ ಈ ಟಿ ವಿಯಲ್ಲಿ ಸ್ಟಿಕ್ಕರ್ ಇದೆ, ಇನ್ನೊಂದು ಟಿ ವಿಯಲ್ಲಿ ಸ್ಟಿಕ್ಕರ್ ಇಲ್ಲ. ನಾನು ವೀಡಿಯೋ ಶೂಟ್ ಮಾಡಿದ್ಮೇಲೆ ನಾನು ನಿಮ್ಗೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. 2 ಟಿವಿನೂ ಒಂದೇ ಅಂತ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, 2 ಬೇರೆ ಬೇರೆ. ಇದರಲ್ಲಿ ಸ್ಟಿಕ್ಕರ್ ಇರುತ್ತೆ, ಅದರಲ್ಲಿ ಸ್ಟಿಕ್ಕರ್ ಇರೋದಿಲ್ಲ. ಸೊ ಸ್ಟಿಕ್ಕರ್ ಇರೋದನ್ನ TV 1 ಅಂತ ಅಂದ್ಕೊಳ್ಳಿ, ಸ್ಟಿಕ್ಕರ್ ಇಲ್ಲದೆ ಇರೋದನ್ನ TV 2 ಅಂತ ಇಟ್ಕೊಳ್ಳಿ. ಇದರಲ್ಲಿ ನಮಗೆ AEO ಬ್ರ್ಯಾಂಡ್ನ ಡಿಸ್ಪ್ಲೇನ ಆದರೆ ಯೂಸ್ ಮಾಡಿದ್ದಾರೆ. AEO ಒಂದು ಒಳ್ಳೆ ಪಿಕ್ಚರ್ ಕ್ವಾಲಿಟಿನ ಪ್ರೊಡ್ಯೂಸ್ ಮಾಡುವಂಥ ಡಿಸ್ಪ್ಲೇ ಬ್ರ್ಯಾಂಡ್ ಆಗಿರುತ್ತೆ. ಇದರಲ್ಲಿ ನನಗೆ AEO ಬ್ರ್ಯಾಂಡ್ನ ಡಿಸ್ಪ್ಲೇ ಯೂಸ್ ಮಾಡಿದ್ದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತು. ಇದರ ಬದಲಿಗೆ ಇದರಲ್ಲಿ ಸ್ಯಾಮ್ಸಂಗ್ನದ್ದೇ ಡಿಸ್ಪ್ಲೇನ ಯೂಸ್ ಮಾಡಿದ್ದಿದ್ರೆ ರೇಂಜ್ ಪಿಕ್ಚರ್ ಕ್ವಾಲಿಟಿನ ಅಚೀವ್ ಮಾಡೋದಕ್ಕೆ ಚಾನ್ಸ್ ಇರ್ತಿರಲಿಲ್ಲ. ಇಲ್ಲಿ ಸ್ಪೀಕರ್ನ ಕನೆಕ್ಟರ್ಸ್ನ ರಿಮೂವ್ ಮಾಡ್ಕೊತಾ ಇದ್ದೀನಿ, ಮತ್ತು ಈ ಸ್ಪೀಕರ್ಸ್ನ ಆಚೆ ತೊಗೊತಾ ಇದ್ದೀನಿ. ಸ್ಪೀಕರ್ಸ್ ಮಾತ್ರ ಲೈಟ್ ವೆಯ್ಟ್ ಅಂತ ಅನಿಸಿದ್ರು ನೋಡೋದಕ್ಕೆ ತುಂಬ ಹೆವಿ ಇದೆ. ಈ ಸ್ಪೀಕರ್ಸ್ ಮಾತ್ರ ಒಂದು ಒಳ್ಳೆ ಕ್ವಾಲಿಟಿ ಸೌಂಡ್ನ ಸಹ ಪ್ರೊಡ್ಯೂಸ್ ಮಾಡುತ್ತೆ. ಈ ಟಿವಿಗೆ ಯಾವುದೇ ರೀತಿ ಸೌಂಡ್ ಬಾರ್ನ ಅವಶ್ಯಕತೆ ಇರೋದಿಲ್ಲ. ಇದರಲ್ಲಿ ನೀವು ಇಲ್ಲಿ ನೋಡ್ಬೋದು AEO ಬ್ರ್ಯಾಂಡ್ನ ಡಿಸ್ಪ್ಲೇ ಯೂಸ್ ಮಾಡಿದರೆ ಬ್ರ್ಯಾಂಡಿಂಗ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದು ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇರೋದು ಸೆಕೆಂಡ್ ಟಿವಿ, ನಾನು ನಿಮಗೆ ಪ್ರಾಬ್ಲಮ್ ತೋರಿಸೋದಕ್ಕಾಗಲಿಲ್ಲ, ಅದಕ್ಕೆ ಇದರಲ್ಲಿ ತೋರಿಸಿದ್ದೀನಿ. ಈ ರೀತಿ ದ ಫ್ರೇಮ್ ಅಂತ ಬರುತ್ತೆ ಕಂಪ್ಲೀಟ್, ಇದು ಮತ್ತೆ ರೀಸ್ಟಾರ್ಟ್ ಆಗಿ ದ ಫ್ರೇಮ್ ಹತ್ರನೇ ಬಂದು ನಿಂತ್ಕೊಳ್ಳುತ್ತೆ. ಈ ಪ್ರಾಬ್ಲಮ್ನೊಂದಿಗೆ ಈ 2 ಟಿವಿಸ್ಗಳಾದರೆ ಬಂದಿದ್ದು. ನಾನು ಸ್ಟಾರ್ಟಿಂಗಲ್ಲಿ ಇದನ್ನು 1 ಕನೆಕ್ಟ್ ಬಾಕ್ಸ್ನ ಪ್ರಾಬ್ಲಮ್ ಅಂತ ಅಂದ್ಕೊಂಡಿದ್ದೆ. ಸೊ 2 ಸೇಮ್ ಮಾಡಲ್ ಇದ್ದಿದ್ದರಿಂದ ಈ 1 ಕನೆಕ್ಟ್ ಬಾಕ್ಸ್ ಆ ಟಿವಿಗೆ, ಆ 1 ಕನೆಕ್ಟ್ ಬಾಕ್ಸ್ ಈ ಟಿವಿಗೆ ಎಲ್ಲ ಏನೇನು ಮಾಡಿ ತುಂಬ ಚೆಕ್ ಮಾಡಿ ಲಾಸ್ಟಿಗೆ ಇದು ಪ್ರಾಬ್ಲಮ್ ಬಂದ್ಬಿಟ್ಟು ನಮ್ಮ ಫ್ರೇಮ್ ಯೂನಿಟ್ ಇದೆಯಲ್ಲ ಅದರಲ್ಲೇ ಅಂತ ಡಿಸೈಡ್ ಮಾಡಿ ಲಾಸ್ಟಿಗೆ ಈ ಫ್ರೇಮ್ ಯೂನಿಟ್ನ ಓಪನ್ ಮಾಡಿ ರೆಡಿ ಮಾಡ್ಕೊಂಡಿದ್ದಾಯಿತು. ಇದು ಸೆಕೆಂಡ್ ಟಿವಿ, ಇದನ್ನು ಓಪನ್ ಮಾಡಿದ್ರೆ ನೀವಿಲ್ಲಿ ಕ್ಲಿಯರ್ ಆಗಿ ನೋಡ್ಕೊಬೋದು. ನಾನು ಹೇಳಿದ್ನಲ್ಲ ಆ ಸ್ಟಿಕ್ಕರಲ್ಲಿ ಅವೈಲೇಬಲ್ ಇಲ್ಲ. ಸೇಮ್ ಇದರಲ್ಲೂ ಎಲ್ಲ ಸೇಮ್ ಟು ಸೇಮ್ ಹಾರ್ಡ್ವೇರ್ಸ್ ಇದೆ, 2 ಸೇಮ್ ಮಾಡಲ್ಲೇ. 2 ಟಿವಿಸ್ ರೆಡಿ ಆಗಿದೆಯಾ ಇಲ್ವಾ ಅಂತ ನಾನು ನಿಮಗೆ ಸ್ವಲ್ಪ ಹೊತ್ತರಲ್ಲೇ ತೋರಿಸ್ತೀನಿ. ಆ್ಯಕ್ಚುಲಿ ಈ ಟಿವಿ ತುಂಬ ಒಂದು ಕನ್ಫ್ಯೂಸಿಂಗ್ ಪ್ರಾಬ್ಲಮ್ ಜೊತೆಗೆ ಬರುವಂಥ ಟಿ ವಿ ಆಗಿದ್ದು ಇದನ್ನು ಪಟ್ ಅಂತ ಡಿಸೈಡ್ ಮಾಡೋದಕ್ಕಾಗೋದಿಲ್ಲ. ಏನು ಪ್ರಾಬ್ಲಮ್ ಇರ್ಬೋದು ಅಂತ ಚೆಕ್ ಮಾಡೋದಕ್ಕೇ ತುಂಬ ಟೈಮ್ ಹಿಡಿಯುತ್ತೆ. ನನಗೂ ಆ್ಯಕ್ಚುಲಿ 3-4 ಅವರ್ಸ್ ಮೇಲೇ ಟೈಮ್ ಹಿಡಿದಿತ್ತು ಪ್ರಾಬ್ಲಮ್ ಫೈಂಡ್ ಔಟ್ ಮಾಡೋದಕ್ಕೆ. 2 ಟಿವಿಸು ನಾನು ಫಸ್ಟ್ ಟೈಮ್ ಹ್ಯಾಂಡಲ್ ಮಾಡ್ತಿದ್ರಿಂದ ಪ್ರಾಬ್ಲಮ್ನ ಫೈಂಡ್ ಔಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆದರೆ ಹಿಡಿದಿತ್ತು. ಇದ್ರ ಮುಂಚೆ ಏನಾದರೂ ಬರೋ ಟಿವಿಸ್ ಆಗಿದ್ರೆ ಡೈರೆಕ್ಟ್ ಇದರಲ್ಲಿ ಪ್ರಾಬ್ಲಮ್ ಎಲ್ಲಿದೆ ಅಂತ ಐಡೆಂಟಿಫೈ ಮಾಡ್ಬೋದು. ಇದರಲ್ಲೂ ಸಹ ಸೇಮ್ AEO ಬ್ರ್ಯಾಂಡ್ನ ಡಿಸ್ಪ್ಲೇನೇ ಯೂಸ್ ಮಾಡಿರ್ತಾರೆ. ಸೇಮ್ ಮಾಡಲ್ ಆಗಿದ್ರೂ ಸಹ ಕೆಲವೊಂದು ಸಿಚುವೇಶನಲ್ಲಿ ಬ್ಯಾಚ್ ನಂಬರ್ ಚೇಂಜ್ ಇದ್ರೆ ಡಿಸ್ಪ್ಲೇನ ಬ್ರ್ಯಾಂಡು ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಇದರಲ್ಲೂ ಸೇಮ್ AEO ಬ್ರ್ಯಾಂಡ್ನದೇ ಡಿಸ್ಪ್ಲೇನ ಯೂಸ್ ಮಾಡೋ ಇದ್ದಾಗಿದ್ದರಿಂದ ನನಗೆ ಸ್ವಲ್ಪ ಈಸಿ ಆಗಿತ್ತು. ನೀವು ಇವಾಗ ಕಂಪ್ಲೀಟಾಗಿ ನೋಡ್ಕೊಬೋದು, ಆಲ್ಮೋಸ್ಟ್ 3-4
ಅವರ್ಸ್ ಆದ್ಮೇಲೆ ಈ ಟಿವಿ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಎರಡು ಟಿವಿನೂ ರೆಡಿ ಆಗಿದೆ. ಫಸ್ಟ್ ಒನ್ ಟಿವಿನ ರೆಡಿ ಮಾಡ್ಕೊಳ್ಳೋದಕ್ಕೆ 3-4 hours ಆಯಿತು. ಸೆಕೆಂಡ್ ಟಿವಿ ರೆಡಿ ಮಾಡ್ಕೊಳ್ಳೋದಕ್ಕೆ 15 minutes ಆಗಿತ್ತು. ಸ್ವಲ್ಪ ಟೈಮ್ ಆದರೆ ಹಿಡಿಯುತ್ತೆ. ಒಂದ್ಸರಿ ಪ್ರಾಬ್ಲಮ್ ಫೈಂಡ್ ಔಟ್ ಆದಮೇಲೆ ನೆಕ್ಸ್ಟ್ ಟಿವಿಸ್ಗೆ ನಾವು ಈಸಿಯಾಗಿ ಒಂದೇ ಸ್ಟೆಪ್ಪಲ್ಲಿ ನಾವು ಇದನ್ನು ಟೇಕ್ ಓವರ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಟಿವಿ ಆನ್ ಆಗಿದೆ. ಇದಕ್ಕೆ ಇಂಟರ್ನೆಟ್ ಕನೆಕ್ಟ್ ಮಾಡಿ ನಿಮಗೆ ಒಂದು ಪಿಕ್ಚರ್ನ ಸಹ ಪ್ಲೇ ಮಾಡಿ ತೋರಿಸ್ತೀನಿ. ನೀವು ಅಲ್ಲಿಂದ ಚೆಕ್ ಮಾಡ್ಕೊಬೋದು ಈ ಟಿವಿ ವರ್ಕಿಂಗ್ ಹೇಗಿದೆ ಅಂತ. ಸೊ ನೀವು ಇಲ್ಲಿ ಪಿಕ್ಚರ್ ನೋಡ್ತಾ ಇದ್ರಲ್ವಾ, ಪಿಕ್ಚರ್ ಎಲ್ಲ ಆಲ್ಮೋಸ್ಟ್ ಓಕೆ ಬರ್ತಾ ಇದೆ. ಆಲ್ಮೋಸ್ಟ್ ಅನ್ನೋದಕ್ಕಿಂತ 100% ಓಕೆ ಇದೆ ಅಂತಲೇ ಅನ್ಬೋದು. ಇದು ಸೆಕೆಂಡ್ ಟಿವಿ ರೆಡಿ ಆಗಿದೆ. ಫಸ್ಟ್ ಟಿವಿನ ಫಿಟ್ ಮಾಡಿ ನಾನು ಆ ಕಡೆ ಇಟ್ಬಿಟ್ಟಿದ್ದೀನಿ. ಅದನ್ನು ಒಂದ್ಸರಿ ನಿಮಗೆ ಆನ್ ಮಾಡಿ ತೋರಿಸ್ತೀನಿ. ಇದು ಫಸ್ಟ್ ಟಿವಿ. ನಾನು ಫಸ್ಟ್ ಟೇಬಲ್ ಮೇಲೆ ಹಾಕಿ ಓಪನ್ ಮಾಡಿದ್ದು ಟಿವಿ. ನಾನು ಸ್ಟಿಕ್ಕರ್ ತೋರಿಸಿದ್ನಲ್ಲ ಆ ಟಿವಿ ಇದು. ಈ ಟಿವಿನು ಕೂಡ 100% ಓಕೆ ಆಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಸ್ಯಾಮ್ಸಂಗ್ ಫ್ರೇಮ್ ಟಿವಿಯ ಪ್ರಾಬ್ಲಮ್. ಫ್ರೇಮ್ ಟಿವಿ ಬಗ್ಗೆ ಯೂಟ್ಯೂಬಲ್ಲಿ ತುಂಬ ರಿವ್ಯೂಸ್ ಇದೆ, ತುಂಬ ಒಳ್ಳೆ ಟಿವಿ ಆ ಥರ ಅಂತ ತುಂಬ ಗುಡ್ ಕಾಮೆಂಟ್ಸ್ ಕೂಡ ಇದೆ. ತುಂಬ ಒಳ್ಳೆ ಕ್ವಾಲಿಟಿ ಸಹ ಇದು ಪ್ರೊಡ್ಯೂಸ್ ಮಾಡುತ್ತೆ. ನಾನು ಡೈರೆಕ್ಟಾಗಿ ಸ್ಯಾಮ್ಸಂಗ್ ಸ್ಟೋರ್ಗೂ ವಿಸಿಟ್ ಮಾಡಿ ಚೆಕ್ ಮಾಡಿದ್ದೀನಿ. ಒಂದೊಳ್ಳೆ ಟಿವಿಗಳೇ ಇದು. ಬಟ್ ಆದರೆ ಪ್ರಾಬ್ಲಮ್ ಅಂತೂ ಬಂದೇ ಬರುತ್ತೆ. ಪ್ರಾಬ್ಲಮ್ ಬಂದಾಗ ಇದಕ್ಕೆ ಸೊಲ್ಯೂಷನ್ ಅನ್ನೋದಿದೆ. ನೀವು ಇದನ್ನ ಏನಾದರೂ ಕಸ್ಟಮರ್ ಕೇರ್ಗೆ ಅಥವಾ ಸ್ಯಾಮ್ಸಂಗ್ ಅಥೋರೈಸ್ಡ್ ಸರ್ವಿಸ್ ಸೆಂಟ್ರಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಕಂಪ್ಲೀಟ್ ದ ಫ್ರೇಮ್ ಅಂತಿದೆಯಲ್ಲ ಆ ಯೂನಿಟ್ನ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟು ರಿಸ್ಕ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ದ ಫ್ರೇಮ್ ಯೂನಿಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 60,000 ಚೇಂಜ್ ಏನೋ ಬರುತ್ತೆ. ನೀವು ಅಷ್ಟು ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಈ ಟಿವಿಸ್ ಏನಾದರೂ ನಿಮ್ಮ ಹತ್ರ ರಿಪೇರ್ಗಿದ್ದು ಈ ಟಿವಿನ ರಿಪೇರ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆಫೀಸ್ನ ಲೊಕೇಶನು ಮತ್ತು ಆಫೀಸ್ನ ಡೀಟೇಲ್ಸ್ ಕಂಪ್ಲೀಟ್ ಇದೆ. ನೀವು ಅಲ್ಲಿಂದ ನಮಗೆ ಕಾಲ್ ಮಾಡಿ ಅಥವಾ ಡೈರೆಕ್ಟ್ ಆಫೀಸ್ ಹತ್ರ ಟಿವಿ ತೊಗೊಂಬಂದ್ರೆ ರೆಡಿ ಮಾಡಿ ಕೊಡೋದಾಗುತ್ತೆ. ಇನ್ಮೇಲೆ ಪ್ರತಿ ಸೋಮವಾರ ಪ್ರತಿ ಶುಕ್ರವಾರ ಒಂದೊಂದು ಟಿವಿ ರಿಪೇರ್ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಇದ್ದೀನಿ. ಸೊ ಯಾವ ರೀತಿ ಟೈಮ್ ಆಗುತ್ತೆ ನೋಡಿಕೊಂಡು ಅದನ್ನು ನಾನು ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೋಮವಾರ ಒಂದು ವಿಡಿಯೋ, ಶುಕ್ರವಾರ ಒಂದು ವಿಡಿಯೋ, ನೈಟ್ 8:30 ನಿಮಗೆ ವಿಡಿಯೋಸ್ ನೋಡೋದಕ್ಕೆ ಸಿಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಟಿವಿ ರಿಪೇರ್ನ ಕತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಿವಿ ರಿಪೇರ್ ವಿಡಿಯೋ ಜೊತೆ ಆದರೆ ಸೇಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.